ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಹೋದ್ಲು ಆದರೆ ಹೋಗುವಾಗ ಒಂದು ಮಾತು ಹೇಳಿದ್ಲು ಏನು ಗೊತ್ತಾ ನೀನಲ್ಲ ಕರಿಮಣಿ ಎಸ್ ನಮ್ಮೊಟ್ಟಿಗೆ ಇವತ್ತು ಕನಕ ಅವರಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಹಾಡಲು ಇವತ್ತು ಟ್ರೆಂಡಿಂಗ್ ಅಂದರೆ ಆ ಕ್ರೆಡಿಟ್ಸ್ನ ಅಂದರೆ ರೀಟ್ರೆಂಡ್ ಮಾಡಿರೋ ಅಂಥವ್ರಿಗೆ ಕೊಡಲೇಬೇಕು ಅದು ಕನಕ ಅವರು ಸೊ ಎಕ್ಸ್ಕ್ಲೂಸಿವ್ಲಿ ಫಸ್ಟ್ ಎಕ್ಸ್ಕ್ಲೂಸಿವ್ ವಿಸ್ತಾರ ನ್ಯೂಸ್ ಒಟ್ಟಿಗೆ ಕನಕ ಅವರಿದ್ದಾರೆ ಕರಿಮಣಿ ಮಾಲೀಕ ಯಾರು ಅನ್ನೋವಂಥದ್ದು ಗೊತ್ತಿದೆ ಉಪೇಂದ್ರ ಅವರು ಆ ಒಂದು ಮಾಲೀಕ ಅನ್ನುವಂಥದ್ದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಒಂದು ಹಾಡು ಟ್ರೆಂಡ್ ಆಗುತ್ತೆ ಅಂದರೂ ಅದು ಸಾಮಾನ್ಯವಾದದ್ದಲ್ಲ ಅದು ಈಗಿನ ಜನ್ರೇಷನ್ಗೆ ಅದು ತುಂಬ ಕನೆಕ್ಟ್ ಆಗೋವಂಥದ್ದು ರಾತ್ರೋರಾತ್ರಿ ಯಾರ್ಯಾರು ಫೇಮಸ್ ಆಗ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಫೇಮಸ್ ಆಗ್ತಾರೆ ಆದರೆ ಶುದ್ಧ ಕನ್ನಡವನ್ನು ಬಳಸಿ ಒಂದು ಒಳ್ಳೆ ಒಡಪುಗಳನ್ನು ಹೇಳ್ತಾ ಎಲ್ಲರ ಮನಸ್ಸನ್ನು ಮುಟ್ತಾ ಇರುವಂತಹ ಕನಕ ಅವರು ಇವತ್ತು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡ್ತಿದ್ದಾರೆ ಸರ್ ಈ ರೀಲ್ಸ್ ಟ್ರೆಂಡ್ ಆಗುತ್ತೆ ಅನ್ನುವಂಥದ್ದು ನಿಮಗೂ ಗೊತ್ತಿರಲಿಲ್ಲ ಆದರೆ ನಿಮ್ಮ ಈಗ ಜೀವನ ರೀಲ್ಸ್ ಮಾಡೋಕ್ಕೂ ಮುಂಚೆ ಹೇಗಿತ್ತು ಈ ರೀಲ್ಸ್ ಟ್ರೆಂಡ್ ಆದಮೇಲೆ ಹೇಗಿದೆ ರೀಲ್ಸ್ ಮಾಡೋಕ್ಕಿಂತ ಮುಂಚೆ ಅಷ್ಟೊಂದು ಇರಲಿಲ್ಲ ಮೇಡಮ್ ಅಂದರೆ ಈಗ ನಮ್ಮ ಕೊಟ್ಟೂರು ಭಾಗದಲ್ಲಿ ಯಾವುದೇ ಬ ಯಾವುದೇ ಮೂಲೆ ಯಾವುದೇ ಕೇರಿಗೆ ಹೋದ್ರೂ ಅಣ ಓನಲ್ಲ ನಿನ್ನೆಲ್ಲ ನಿಂದೆ ಅಲ್ಲ ಏ ಅಣ್ಣ ವಾಯ್ಸ್ ಮಸ್ತಿದೆ ಅಣ್ಣ ಖುಷಿಯಾಗುತ್ತೆ ಅಂತ ಭಾಗದೇಳ್ಕೊಳ್ಳೋಕ್ಕೆ ಒಂದು ಒಂದು ಪ್ರೀತಿ ಕೊಡ್ತಾರಲ್ಲ ತುಂಬ ಖುಷಿಯಾಗುತ್ತೆ ತುಂಬ ಖುಷಿ ಇದೆ ಅದು ಅದರಿಂದ ಎಕ್ಸ್ಪ್ರೆಸ್ ಮಾಡೋಕಾಗ್ತಿಲ್ಲ ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ ಅನ್ಕೊಂಡಿದ್ರಿ ಅಟ್ಲೀಸ್ಟ್ ಒಂದು ಅಂದಾಜು ನಾನು ರಿಲೀಸ್ ಮಾಡಬೇಕಾದ್ರೆ ಮಿನಿಮಮ್ ಒಂದು ಐದು ಆರು ಲಕ್ಷ ಬಂದರೆ ಸಾಕಪ್ಪ ವಿಡಿಯೋ ವೈರಲ್ ಓಕೆ ಒಂದು ಅಪ್ಲೋಡ್ ಮಾಡಿ ಒಂದು ಎರಡು ಮೂರು ದಿನ ಆಯಿತು ಒಂದು ಮಿಲಿಯನ್ ನ್ಯೂಸ್ ಆಗೋಯ್ತು ಓಹ್ ಸಾಕು ಇನ್ನೆಷ್ಟು ಬೇಕು ಒಂದು ಮಿಲಿಯನ್ ನ್ಯೂಸ್ ಅಂದರೆ ದೊಡ್ಡ ದೊಡ್ಡ ಒಂದು ಸ ನಂಬರೇ ಅದು ಅದಾಯಿತು ಎರಡು ದಿನ ಆಯಿತು ಒಂದೂವರೆ ಮಿಲಿಯನ್ ಆಯಿತು ಮೂರು ದಿನಕ್ಕೆ ಟೂ ಮಿಲಿಯನ್ ಆಯಿತು ಓಹ್ ಓಕೆ ಅಂದರೆ ನಾವು ಐದು ಲಕ್ಷ ಬಂದರೆ ಇಟ್ಟು ಒಂದು ಮಿಲಿಯನ್ ಬಂದರೆ ಸೂಪರ್ ಇಟ್ಟು ಅದಕ್ಕಿಂತ ಜಾಸ್ತಿ ಬಂದರೆ ಬ್ಲಾಕ್ ಪಾಸ್ಟ್ ನಾವು ಸಿನಿಮಾ ರೇಂಜಿಗೆ ಕನಸ್ಕೊತಾ ಇರ್ತೀವ ಅದಾಗಿ ಒಂದೇ ವಾರಕ್ಕೆ ನೋಡಿದ್ರೆ ವೀಡಿಯೋ ಫುಲ್ ವೈರಲ್ ಆಗಿದೆ ಅದು ನನ್ನ ಅಕೌಂಟಿಂದ ಆಗಿಲ್ಲ ಅದೊಂದು ಬೇಜಾರಾಗಿತ್ತು ಅಂದರೆ ಬೇರೆ ಯಾರೋ ಒಬ್ಬರು ಕ್ರಿಯೇಟರು ಅದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ರು ಅಲ್ಲಿಂದ ವೀಡಿಯೋ ವೈರಲ್ ಆಯಿತು ಅಲ್ಲಿಂದ ಜಾಸ್ತಿ ಫಸ್ಟ್ ಅದು ವೈರಲ್ ಆಗಿದ್ದು ನಮ್ಮ ಡ್ರೈವರ್ಸಿಂದ ಯಾವುದೇ ಎಲ್ಲೇ ಹೋದ್ರು ಅದು ಅಂದರೆ ಸಾ ಏನು ಟ್ರಾವೆಲ್ ಮಾಡ್ತಿದ್ರಲ್ಲ ಡ್ರೈವರ್ಗಳು ಸಾಂಗ್ ಪ್ಲೇ ಆಗ್ತಿತ್ತು ವೀಡಿಯೋ ನೋಡಿದ್ರೆ ಲಕ್ಷ ಲಕ್ಷ ವ್ಯೂಸ್ ಮಿಲಿಯನ್ಸ್ ಕಟ್ಟಿ ಖುಷಿ ಖುಷಿಯಾಯಿತು ಅವಾಗ ಅಷ್ಟೊಂದು ಏನು ಅನ್ನಿಸ್ತಿಲ್ಲ ಓಕೆ ಓಕೆ ಅನಿಸ್ತು ಬರ್ತಾ 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 ಕ್ರಿಯೇಟರ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು ಅವಾಗ ಸ್ವಲ್ಪ ನನಗೆ ಬೇಜಾರಾಯಿತು ಅಯ್ಯೋ ಒರಿಜಿನಲ್ ಕ್ರಿಯೇಟರ್ ನಾನು ಅಂದರೆ ಆ ಡೈಲಾಗ್ ಹೇಳಿದ್ದು ನಾನು ನನ್ನ ನನ್ನ ವೀಡಿಯೋ ವೈರಲ್ ಆಗ್ತಿಲ್ಲ ಅಂದರೆ ನನ್ನ ಅಕೌಂಟಿಂದ ವೈರಲ್ ಆಗ್ತಿಲ್ಲ ನಂದು ಓಕೆ ಒಂದು ಟೂ ಮಿಲಿಯನ್ ನ್ಯೂಸ್ ಇದೆ ಅಂದರೆ ನಾನು ಗೊತ್ತು ಯಾರು ಅಂತ ಗೊತ್ತಿಲ್ಲ ಅದು ಇದೆ ವಾಯ್ಸ್ ಓಡ್ತಾಯಿದೆ ವಾಯ್ಸ್ ಸೂಪರ್ ಇದ್ದರೆ ಸಾಂಗು ಅದು ಕರೆಕ್ಟ್ ಸಿಂಕಾಗಿ ಟ್ರೆಂಡಿಗೆಲ್ಲ ಹೋಗ್ತಾ ಇದೆ ನಾನಂತ ಗೊತ್ತಾಗ್ತಿಲ್ಲ ಯಾರಿಗೂ ನಾನು ನಾನಂತ ತೋರಿಸ್ಕೋಬೇಕಲ್ಲ ನನ್ನ ನಂದೇ ಅದು ಧೋನಿ ಅಂತ ಹೇಳ್ಕೋಬೇಕಲ್ಲ ಅಂತ ಮತ್ತೊಂದು ವೀಡಿಯೋ ಮಾಡಿಬಿಟ್ಟೆ ಆಗ ತುಂಬ ಜನಕ್ಕೆ ಗೊತ್ತಾಯಿತು ಆವಾಗ ಟ್ರೋಲ್ ಬ್ರದರ್ಸ್ಗಳು ನಮ್ಮ ನನ್ನ ಫಾಲೋವರ್ಸ್ಗಳು ಎಷ್ಟೋ ಜನ ಆಮೇಲೆ ನಾನು ಸಪೋರ್ಟ್ ಮಾಡಿದ್ರು ಆಮೇಲೆ ಎಲ್ರಿಗೂ ಗೊತ್ತಾಗ್ತಾ ಬಂತು ಆಗ ಮಾಧ್ಯಮಗಳು ಕೂಡ ನನಗೆ ಸಪೋರ್ಟ್ ಮಾಡಿದರು ಈಗ ನೋಡಿದರೆ ಇಲ್ಲಿ ಬಂದು ನಿಮ್ಮ ಹತ್ರ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಲ್ವಾ ನೀವು ಇದನ್ನು ಪೋಸ್ಟ್ ಮಾಡಿದ್ದು ಡೇಟ್ ಏನಾದರೂ ನೆನಪಿದೆಯಾ ನಿಮಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಾನು ಇದನ್ನ ಪೋಸ್ಟ್ ಮಾಡಿದ್ದೀನಿ ಕಳೆದ ತಿಂಗಳು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಪೋಸ್ಟ್ ಮಾಡಿದ್ದೀನಿ ಅದಾಗಿ ಒಂದೇವರೆ ವೀಡಿಯೋ ವೈರಲ್ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಒಂದು ತಿಂಗಳಾಯ್ತು ತಿಂಗಳ ಮೇಲೆ ಆಯಿತು ಇನ್ನೂ ಟ್ರೆಂಡಿಂಗಲ್ಲಿ ಹೋಗ್ತಾ ಇದ್ದೀನಿ ನಾನು ಅದು ನಾನಾ ರೂಪಾಯಿಗಳನ್ನು ಪಡ್ಕೊತಾ ಇದ್ದೆ ಅದೊಂದು ಖುಷಿ ಆಗ್ತಿದೆ ಫೆಬ್ರವರಿ ತಿಂಗಳು ಒಂದು ಸಿನಿಮಾ ಹಿಟ್ ಆದಷ್ಟು ಖುಷಿ ನಿಮಗೆ ಆಗ್ತಿರ್ಬೋದು ಅನ್ಸುತ್ತೆ ಯಾಕಂತ ಹೇಳಿದ್ರೆ ಸಿನಿಮಾಗಳು ಆದ್ರೆ ಆ ತಂಡದವ್ರು ಸಂಭ್ರಮಿಸ್ತಾರೆ ಈ ರೀಲ್ಸ್ ನೀವು ಮಾತ್ರ ಮಾಡಿರೋ ಈ ಖುಷಿ ನಿಮಗೆ ಮಾತ್ರ ಅದು ಸಲ್ಲುತ್ತೆ ಜೊತೆಗೆ ಈ ಇದಕ್ಕೆ ಆಡ್ ಆನ್ ಮಾಡೋದಕ್ಕೆ ಗುರುಕಿರಣ್ ಸರ್ ಇರ್ಬೋದು ಪ್ರೇಮ ಅವ್ರಿರ್ಬೋದು ಒಂದು ವೇದಿಕೆ ಮೇಲೆ ಇದೇ ಸಾಂಗ್ನ ಹಾಡಿದ್ದಾರೆ ಅಂದ್ರೆ ಅವರು ಈ ಸಾಂಗ್ನ ಈಗ ಹಾಡ್ತಿದ್ರೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಬಟ್ ಇದನ್ನು ಟ್ರೆಂಡ್ ಆಗಿರೋದಕ್ಕೆ ಅವ್ರು ಹಾಡ್ತಿದ್ದಾರೆ ಅನ್ಸುತ್ತೆ ನೀವು ಕೇಳಿದ್ರ ಗುರು ಕಿರಣ್ ಅವರ ಒಂದು ವಿಡಿಯೋನ ಸಂದರ್ಶಕನ್ನು ನೋಡಿದ್ದೀನಿ ಪ್ರೇಮ ಮೇಡಮ್ ಒಂದು ಯಾವುದೋ ಊರಲ್ಲಿ ಹೋದಾಗ ಅಲ್ಲಿ ನೋಡಿದ್ದೀನಿ ಖುಷಿ ಆಯಿತು ಓ ಅವರು ಅಂದರೆ ಆ ಮತ್ತೆ ಆ ಕ್ಷಣ ಮರುಕೊಳಿಸ್ಕೊಳ್ಳೋದಕ್ಕೆ ನಾನೊಂದು ಕಾರಣ ಆದನಲ್ಲಪ್ಪ ಅಂತ ಒಂದು ಖುಷಿ ಇದೆ ನನ್ನೊಳಗೆ ಖುಷಿ ಪಡ್ತಾ ಇರ್ತೀನಿ ಅದು ನೋಡ್ಕೊಂಡು ಶಲ್ ಮಾತೇ ಬರ್ತಿಲ್ಲ ನಿಮಗೆ ಹೌದು ಈ ರೀಲ್ಸ್ ಎಲ್ಲ ಮಾಡಿದಾದಮೇಲೆ ನಿಮಗೆ ಒಂದಷ್ಟು ದುಡ್ಡು ಬಂತೇನೋ ಅನ್ನೋವಂಥ ಒಂದು ಒಂದಷ್ಟು ಕಾಮೆಂಟ್ಸ್ಗಳನ್ನು ನಾನು ನೋಡಿದೆ ನಿಜವಾಗ್ಲೂ ಏನು ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದ್ರಿಂದ ಸಾಕಷ್ಟು ಲೈಕ್ ಮಿಲಿಯನ್ ವ್ಯೂವ್ಸ್ ಬರೋದರಿಂದ ಲೈಕ್ಸ್ ಬರೋದರಿಂದ ದುಡ್ಡು ಬಂತ ನಿಮಗೆ